इंग्लिश मीडियम स्कूल गोकुल नगर जीडीए लेआउट ಅವರು ಹೇಳ್ತಾರೆ ಒಬ್ಬ ಅಭ್ಯರ್ಥಿ ಇಲ್ಲಿ ಎಫ್ಐಆರ್ ನಲ್ಲಿ ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ ಒಂದು ಅಭ್ಯರ್ಥಿಗೆ ಸಹಾಯ ಮಾಡಿದರೆ ಇದರಲ್ಲಿ ಅಂತ ನನ್ನ ಮಾಹಿತಿ ಏನಂದ್ರೆ ಇದರಲ್ಲಿ ಒಂದು 11 ಜನ ಇದರಲ್ಲಿ ಪಾಲ್ಗೊಂಡಿದ್ದಾರೆ ಅಂತ ಅಕ್ರಮದಲ್ಲಿ ಅಂತ ಇದರ ವಿಶೇಷ ಏನು ಗೊತ್ತಾ ಈ ನಮ್ಮ ಇದರದು ಈ ಜ್ಞಾನಜ್ಯೋತಿ ಅಂತ ಯಾವುದು ಸ್ಕೂಲ್ ಇದೆ ಇನ್ಸ್ಟಿಟ್ಯೂಟ್ ಸಂಸ್ಥೆ ಇದೆ ಇದು ಬಿಜೆಪಿ ಅವರ ಆಫೀಸ್ ಬೇರೆ ಇರದದು ಈ ಜ್ಞಾನಜ್ಯೋತಿ ಅಂತ ಮಾನ್ಯ ಹೋಮ್ ಮಿನಿಸ್ಟರ್ ಅವರೇ ತಾವು ಕಲಬುರಗಿಗೆ ಬಂದಾಗ ಬಹುಶಃ ತಾವು ಮರ್ತೋಗಿರಬಹುದು ತಾವು ಕೂಡ ಇವರ ಮನೆಗೆ ಹೋಗಿದ್ರೆ ಮನೆಗೆ ಹೋಗ್ಬಿಟ್ಟು ತಾವು ಆರತಿ ಮಾಡಿಸ್ಕೊಂಡ್ರು ಹೇಳ್ತೀನಿ ಜ್ಞಾನಜ್ಯೋತಿ संस्थे एजुकेशनल इंस्टिट्यूशन इट इज रन बाय बीजेपी ऑफिस बेरर आगर्गी अंत नोड़ी आरती मास्कोता पक्कदल्ली नम्म ग्रामीण मतक्षेत्र शासक अदर जते बीजेपी नम्म जिला अध्यक्ष कूड़ा एष्ट फोटो बेकु जते याके इदु एल्ला आदमेले ಅಥವಾ ಆಗಕ್ಕಿಂತ ಮುಂಚೆ ಹೋಗಿ ವ್ಯವಹಾರ ಮಾಡಕ್ ಮಾಡಿದ್ರ ಯು ಗಾಂಟ್ ಟು ಸೀಲ್ ದ ಡೀಲ್ ಹೋಗಿ ಆರತಿ ಮಾಡಿಸ್ಕೊಂಡು ಶಾಲ್ ಹೊಚ್ಚಿಸ್ಕೊಂಡು ಅವರು ಸಂಸ್ಥಾಪಕರು ಅವರ ಫೌಂಡರ್ ಚೇರ್ಮನ್ ಇಲ್ಲ ಹಾಗರ್ಗಿ ಅಂತ ಅವರ ಗಂಡ ಹೆಂಡತಿ ಇದ್ದಾರೆ ದಿವ್ಯಾ ಹಾಗರ್ಗಿ ಅಂದ್ಬಿಟ್ಟು ಬಿಜೆಪಿ ನಲ್ಲಿ ಸಕ್ರಿಯ ಕಾರ್ಯಕರ್ತೆ ಮಾಜಿ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರು ಕೂಡ ಅವರೇ ಆದ್ರೆ ವಿಶೇಷತೆ ಏನಂದ್ರೆ ಇವರಿಗೇನು ಮಾಡಿದರಲ್ಲ ಇವರು ಮನೆಗೆ ಹೋಗಿದ್ರಲ್ಲ ಇವರು ನಮ್ಮ ಕಲಬುರಗಿ ಸಂಸದರು ಇವರು ಶ್ರೀಮತಿ ದಿವ್ಯಾ ಹಾಗರ್ಗಿ ಅವರಿಗೆ ಜಿಲ್ಲಾ ದಿಶಾ ಸಮಿತಿಯ ಸದಸ್ಯರನ್ನ ಮಾಡಿದ್ದಾರೆ ದಿಶಾ ಸಮಿತಿ ಇರುತ್ತದಲ್ಲ ಯಾವುದು ಎಂಪಿ ವರ್ಕ್ಸ್ ಸೆಂಟ್ರಲ್ ಗವರ್ನಮೆಂಟ್ ಸ್ಕೀಮ್ಸ್ ಬಗ್ಗೆ ರಿವ್ಯೂ ಮಾಡಕ್ಕೆ ಏನಿರುತ್ತೆ ಅದಕ್ಕೆ ಇವರು ನಾಮಿನೇಟೆಡ್ ಮೆಂಬರ್ ಅದಕ್ಕೆ ಹೊರತುಪಡಿಸಿ ರಾಜ್ಯ ಸರ್ಕಾರದ ನರ್ಸಿಂಗ್ ಕೌನ್ಸಿಲ್ ಅಲ್ಲೇ ಸದಸ್ಯರು ಕೂಡ ರೆಕಮೆಂಡೆಡ್ ಬೈ ಆನರೇಬಲ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಕಲಬುರಗಿ ಅಂಡ್ ದ ಬಿಜೆಪಿ ಗವರ್ಮೆಂಟ್ ಅಂಡ್ ದ ಬಿಜೆಪಿ ಪಾರ್ಟಿ ಅವ್ರ ಮನೆಗೆ ಹೋಗ್ತೀರಾ ಇಲ್ಲಿ ಅವರಿಗೆ ಅವ್ರ ಹತ್ರ ಆರತಿ ಮಾಡಿಸ್ಕೋತೀರಾ ಇವೆಲ್ಲ ನಡೀತಾ ಇದ್ರೆ ಅಂತ ಗೊತ್ತಿಲ್ವಾ ವೈ ಆರ್ ದೇ ಅಬ್ಸ್ಕಾಂಡಿಂಗ್ ಅವ್ರು ಅಬ್ಸ್ಕಾಂಡ್ ಹೆಂಗಾಗಿದಾರಲ್ಲ ಬಿಜೆಪಿ ಕಾರ್ಯಕರ್ತರ ಆಫೀಸ್ ಬೇರರ್ಸ್ ಎಲ್ಲರೂ ಯಾರು ಇದ್ರ ಹಿಂದೆ ಇದ್ದಾರೆ ಯಾಕೆ ಮರ್ತೋಗ್ಬಿಟ್ಟಿದಾರ ನಮ್ಮ ಹೋಮ್ ಮಿನಿಸ್ಟರ್ ಅವರು ಯಾಕಂದ್ರೆ ಅವರು ಗುಲ್ಬರ್ಗಕ್ಕೆ ಬಂದು ಅವ್ರ ಮನೆಗೆ ಹೋಗಿ ಆರತಿ ಮಾಡಿಸ್ಕೊಂಡು ಬೆಳಗಿಸ್ಕೊಂಡು ಶಾಲ್ ಹೊಚ್ಚಿಸ್ಕೊಂಡು ಟೋಪಿ ಹಾಕಿಸ್ಕೊಂಡು ಅವ್ರು ಅಬ್ಸ್ಕಾಂಡಿಂಗ್ ಇದ್ದಾರೆ ಸರ್ ಏನು ಗೊತ್ತಿಲ್ವಾ ಬಿಜೆಪಿ ಅವರಿಗೆ ಗೊತ್ತಿಲ್ವಾ ಎಲ್ಲಿ ಹೋಗಿದ್ದಾರೆ ಅಂತ ನಾನು ಹೇಳ್ತೀನಿ ಸರ್ ಒಂದು ನಿಮಿಷ ಕೊಡಿ ಸೊ ಏನು ಕ್ಲಾರಿಟಿ ಬೇಕು ಇಬ್ರು ಅಪ್ಸ್ಕೊಂಡ್ ಕಂಡ ಎಂಟಿ ಅಪ್ಸ್ಕೊಂಡ್ ಬಿಜೆಪಿಯ ಆಫೀಸ್ ಬೇರರ್ ಇರೋಲ್ಲ ನಾನು ಹೇಳ್ದಂಗೆ ದಿಶಾ ಸಮಿತಿಯ ಸದಸ್ಯರಿದ್ದಾರೆ ನರ್ಸಿಂಗ್ ಕೌನ್ಸಿಲ್ ಮೆಂಬರ್ ಇದ್ದಾರೆ ನಾಮ ನಿರ್ದೇಶನ ಅಪ್ಪ ಏನು ಯಾವುದೋ ಒಂದು ಕ್ವಾಲಿಫಿಕೇಶನ್ ಇಟ್ಕೊಂಡಲ್ಲ ಬಿಜೆಪಿ ಇಸ್ ನಾಮಿನೇಟೆಡ್ ದೆನ್ ಹರ್ ಸೊ ಇದು ಸರ್ಕಾರ ಹತ್ರ ಇಷ್ಟೊಂದು ಎವಿಡೆನ್ಸ್ ಇದ್ರು ಕೂಡ ಕಾಸ್ ಆಫ್ ಆಕ್ಷನ್ ಯಾಕೆ ತಗೋತಾ ಇಲ್ಲ ಇಲ್ಲಿವರೆಗೂ ಕ್ಯಾಂಡಿಡೇಟ್ ಅವರು ಲಿಖಿತ ಮೂಲಕ ಕೊಟ್ಟಿದ್ದಾರೆ ಸಿಸಿಟಿವಿ ಇಲ್ಲ ಬಯೋಮೆಟ್ರಿಕ್ಸ್ ಹಾಕಿಲ್ಲ ಮೊಬೈಲ್ ಹಾಕಿಲ್ಲ ಬ್ಲೂಟೂತ್ ಹಾಕಿಲ್ಲ ಬ್ಲೂಟೂತ್ ಯೂಸ್ ಮಾಡ್ತಾ ಇದ್ದಾರೆ ಅಂತೆಲ್ಲನೂ ಹಾಕಿದರೆ ನಿಮಗೆ ಆಶ್ಚರ್ಯ ಆಗ್ಬೋದು ಎಷ್ಟು ಕಾನ್ಫಿಡೆನ್ಸ್ ಇದೆ ಅಂದ್ರೆ ಅಕ್ರಮ ಬಯಲಿಗೆ ಬರಲ್ಲ ಅಂತ ಅನ್ಕೊಂಡು ಕೆಲವು ಅಭ್ಯರ್ಥಿಗಳು ಈ ತಾತ್ಕಾಲಿಕ ನೇಮಕಾತಿ ಪಟ್ಟಿನಲ್ಲಿ ಏನವ್ರ ಹೆಸರಿದ್ದಾರೆ ಒಬ್ಬ ಬಸನ್ಗೌಡ ಕರಿಗೌಡ ಅಂದ್ಬಿಟ್ಟು 27ನೇ ರ್ಯಾಂಕ್ ಬರ್ತಾರೆ 27ನೇ ರ್ಯಾಂಕ್ ಅವನು ಯೂನಿಫಾರ್ಮ್ ಹೊಲಿಸ್ಕೊಂಡ್ ಬಿಟ್ಟಿದ್ದಾನೆ ಇನ್ನ ಪ್ರಾವಿಷನಲ್ ಲಿಸ್ಟ್ ಇದು ಮೆಡಿಕಲ್ ಟೆಸ್ಟ್ ಆಗಿಲ್ಲ ಫೈನಲ್ ಲಿಸ್ಟ್ ಇನ್ನ ಹೊರಗಡೆ ಬಂದಿಲ್ಲ ಪ್ರೊಬೇಷನ್ ಆಗಿಲ್ಲ ಪ್ರೊಬೇಷನ್ ಆದ್ಮೇಲೆ 2 ಸ್ಟಾರ್ ಹಾಕೋಬಹುದು ಅವ್ರ ಕಾನ್ಫಿಡೆನ್ಸ್ ನೋಡಿ ಎಷ್ಟು ಕಾನ್ಫಿಡೆಂಟ್ ಇದ್ದಾರೆ ಅಂದ್ರೆ ಈ ಸರ್ಕಾರದಲ್ಲಿ ದುಡ್ಡು ಕೊಟ್ಬಿಟ್ಟು ಏನೇ ಆಗ್ತಾನೆ ಅಂದ್ರೂ ಪ್ರಾವಿಷನ್ ಲಿಸ್ಟ್ ಅಲ್ಲಿ ಬಂದ ತಕ್ಷಣ ಯೂನಿಫಾರ್ಮ್ ಹೊಲಿಸ್ಕೊಂಡ್ಬಿಟ್ಟು 2 ಸ್ಟಾರ್ ಹಾಕ್ಬಿಟ್ಟು ಓಡಾಡ್ತಾ ಇದ್ದಾರೆ
ಇದು ಸರ್ಕಾರದ ಗಮನಕ್ಕೆ ಬಂದಿಲ್ವಾ? ಯಾರನ್ನ ಖಾಕಿ ಹಾಕೋಬಹುದಾ? ಯಾರನ್ನ 2-star 3-star ಆಗ್ಬಿಡ್ಬೋದಾ? ಇದು ಬಂದಿಲ್ವಾ ಸರ್ಕಾರದ ಇನ್ವೆಸ್ಟಿಗೇಷನ್ಗೆ? ಮತ್ತೆ ಇವ್ರು ಈ ಸರ್ಕಾರದ ಈ ಹೋಮ್ ಡಿಪಾರ್ಟ್ಮೆಂಟ್ ಎಷ್ಟು ಅಯೋಗ್ಯ ಇದೆ ಅಂದ್ರೆ, ಪಾಪ ಅಭ್ಯರ್ಥಿಗಳಿಗೆ ಕೇಳ್ತಾ ಇದಾರೆ, ನಮ್ಗೆ ಪ್ರೂಫ್ ಕೊಡಿ, ನಮ್ಗೆ ಏನಾದರೂ ದಾರಿ ತೋರಿಸಿ, ನಮ್ಗೆ ಹೆಂಗ್ ಇನ್ವೆಸ್ಟಿಗೇಷನ್ ಮಾಡೋದು ಅಂತ. ಆರ್ ದೇ ಸೋ ಇನ್ಕೇಪಬಲ್? ಅಷ್ಟ ಅಸಮರ್ಥರ? ಆಯ್ತಪ್ಪ, ನಿಮ್ಮ ಹೋಮ್ ಮಿನಿಸ್ಟರ್ ಸರಿಯಿಲ್ಲ ಅಂತ ನೀವು ಹೇಳ್ತೀರಾ, ಡಿಪಾರ್ಟ್ಮೆಂಟ್ ಏನ್ ಸತ್ತೋಗಿದ್ಯಾ? ಇದೇ ಅಧಿಕಾರಿಗಳು ನಮ್ಮ ಕಾಲದಲ್ಲಿ ಚೆನ್ನಾಗಿದ್ರು? OMR ಶೀಟ್ ಅವ್ರ ಕಡೆ ಸಿಕ್ಕಿಲ್ವಾ? ನೀವು ಪತ್ರಿಕೆ ಮೇಲೆ ದಿನ ಹಾಕ್ತಾ ಇದ್ದೀರಾ? ಈ ಅಭ್ಯರ್ಥಿ ಬರೀ 21 ಕ್ವಶನ್ ಅಟೆಂಪ್ಟ್ ಮಾಡಿಬಿಟ್ಟು 100 ಅಂಕ ಗಳಿಸಿದಾನೆ, 7ನೇ ರ್ಯಾಂಕ್ ಅಂತ ಇವರಿಗೆ. ಹೌ ಇಸ್ ದಿಸ್ ಪಾಸಿಬಲ್? ಈ ವ್ಯಕ್ತಿ ನೋಡಿ, ABVP ಕಾರ್ಯ ABVPಯಲ್ಲಿ ಇದ್ದಂತೆ, ಹೆಸರು ಅರುಣ್ ಕುಮಾರ್, ರೋಲ್ ನಂಬರ್ 9221894, ಬ್ಲೂಟೂತ್ ಕ್ಯಾಂಡಿಡೇಟ್ ಅಂತೆ, ABVP ಕಾರ್ಯಕರ್ತ. ಇವ್ರಿಗೆ ಹೆಂಗ್ ಸಿಕ್ತು? ಇವರು ಮೊನ್ನೆ ನಿನ್ನೆ ಅರೆಸ್ಟ್ ಆಗಿದ್ದಾರೆ ಇವರು.